ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸ್ಪುರದಲ್ಲಿ ನಡೆದಿದ್ದ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ, ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದು ನ್ಯಾಯ, ಶ್ರೀಮಂತರು ಒಂದು ನ್ಯಾಯನಾ? ಊರಿಗೆಲ್ಲ ಬುದ್ಧಿ ಹೇಳೋರು. ಹಿಂದೆ ಒಂದ್ಸಲ 2008 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು, ಈಗಲೂ ಇದೇ ಕಥೆ ನಡೀತಿದೆ. ಈಗ 126 ಎಕರೆ ಭೂಮಿ ಸಮಾಜಕ್ಕೆ ಏನು ಬಹಳ ಬುದ್ಧಿ ಹೇಳೋರಲ್ವೇ, ಯಾತಕ್ಕೆ ಮೌನ ಶರಣಾಗಿದ್ದಾರೆ? ಆದೇಶಗಳು ಬೇಕಾ ಇವತ್ತು ಕೇಂದ್ರ ಸರ್ಕಾರದಿಂದ? ಅದನ್ನೆಲ್ಲ 6ನೇ ತಾರೀಕಿಗೆ ಏನ್ ಫಿಕ್ಸ್ ಮಾಡಿದ್ರು, ಹೇಳಿದ್ರು, ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ, ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೋಬೇಕು ಅಂತ ಹೇಳಿ. ಏ, ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವ್ದು ಹೇಳ್ಕೊಂಡು ನೀನು ಭಜನೆ ಮಾಡ್ಕೊಂಡು ಕೂತವರಲ್ವೇ? ಇಲ್ಲೇನ್ ಮಾಡಿದ್ದಾರೆ? ಯಾತಕ್ಕೆ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದಕ್ಕೆ ಯಾರು ಹಾಕಿದ್ದು? ಅಂದ ಯಾತಕ್ಕೆ ತಾಂತ್ರಿಕ ದೋಷ? ಇನ್ನೇ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಏನ್ ದೇಶಕ್ಕೆ ಬುದ್ಧಿ ಹೇಳೋರು ಒಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದೆ, ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಕೊಂಡು ಹೊರಟಿದ್ದೀರಿ? ಕಷ್ಟಪಟ್ಟು ಜೀವನ ಮಾಡ್ತಕ್ಕಂತ ರೈತರು ಒಂದ್ ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದ್ ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ, ಕಾದು ನೋಡಿ.